ಪತಂಜಲಿ ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋ ಹಿನ್ನೆಲೆಯಲ್ಲಿ ಒಂದು ಆರೋಗ್ಯ, ಒಂದು ಆಯುರ್ವೇದ, ಇಂಥ ವಿಚಾರದಲ್ಲಿ ಸುಳ್ಳು ಸುಳ್ಳು ಜಾಹೀರಾತುಗಳು, ತಪ್ಪು ತಪ್ಪು ಜಾಹೀರಾತುಗಳು, ಜನರನ್ನ ತಪ್ಪು ದಾರಿಗೆಳೆಯುವಂತಹ ಜಾಹೀರಾತುಗಳು, ಅದರಿಂದ ಹಣ ಮಾಡಿಕೊಳ್ಳುವಂಥ ಒಂದು ಉದ್ದೇಶ. ಈ ಥರದ ಉದ್ದೇಶ ಇಟ್ಕೊಂಡು ಒಂದು ಸಾರಿ ಕೇಳ್ತಾ ಇದ್ದೀರಲ್ಲ, ಯಾರಿಗರಿ ಬೇಕು ನಿಮ್ಮ ಸಾರಿ ಅಂಥೇಳಿ, ಇದೇ ರಾಮದೇವ್ ಯೋಗಗುರು ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಕರೆಸಿ ಚೀಮಾರಿ ಹಾಕಿರುವಂಥ ವಿಚಾರ. ಹಾಗಾಗಿ ಒಂದು ಗಾಬರಿ ಆಗಿದ್ದಾರೆ ಜನ. ಗುಣಮಟ್ಟ ಇಲ್ಲ ಅಂತ ಹೇಳಿದ್ಮೇಲೆ ಏನೋ ಔಷಧಿ ಹೇಳಿಬಿಡೋದು, ಏನೋ ವಾಸಿಯಾಗುತ್ತೆ ಅಂತ ಹೇಳೋದು, ಚೆನ್ನಾಗಿ ಪ್ರಚಾರ ಪಡ್ಕೊಳ್ಳೋದು, ಹಣ ಮಾಡ್ಕೊಳ್ಳೋದು, ಇಷ್ಟೇ ಆಗಿಬಿಟ್ರೆ ಹೇಗೆ? ಭಾರತದ ಆಯುರ್ವೇದ ಪದ್ಧತಿಗೆ ಅದ್ಭುತವಾದಂಥ ಒಂದು ಪರಂಪರೆ ಇದೆ, ಒಂದು ಹೆಸರಿದೆ. ಯಾವ್ಯಾವುದೋ ಕಾರಣಕ್ಕೆ ಯಾರ್ಯಾರು ಇದೇ ಆಯುರ್ವೇದದ ಹೆಸರಲ್ಲಿ ಏನೇನೋ ಮಾಡೋದಲ್ಲ, ಆಯುರ್ವೇದಿಕ್ ಕೆಟ್ಟ ಹೆಸರು ತರಬಾರ್ದು ಇಂಥವ್ರು. ಇವ್ರದ್ದೇನೋ ಪ್ರಾಡಕ್ಟ್ ಮಾರ್ಕೊಳ್ಬೇಕಾ? ಏನು ವಿಷಯ ಇದೆ ಅಷ್ಟೇ ಹೇಳಿ ಮಾರಲಿ. ಅದನ್ನು ವೈಭವೀಕರಿಸೋದು, ಅದರಲ್ಲಿ ಇಲ್ದಿರೋದು ಹೇಳೋದು, ಏನೋ ಮ್ಯಾಜಿಕ್ ಮೆಡಿಸಿನ್ ಅಂತ ಹೇಳೋದು, ಮಿರಾಕಲ್ ಮೆಡಿಸಿನ್ ಅಂತ ಹೇಳೋದು, ಇದನ್ನು ಹೇಳೋ ಮೂಲಕ ಜನಗಳಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಮತ್ತು ಅದರ ಒಂದು ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಯನ್ನು ಕಳೀಬಾರದು. ಈ ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಹೋಗೋದು ಬೇರೆ ಅಲ್ಲ, ಆಯುರ್ವೇದದ ಬಗ್ಗೆ ನಂಬಿಕೆ ಹೋಗೋದು ಬೇರೆ ಅಲ್ಲ. ಒಬ್ಬ ವ್ಯಕ್ತಿ ಕಾರಣಕ್ಕೆ ಇಡೀ ಭಾರತೀಯ ಪರಂಪರೆ ಆಯುರ್ವೇದದ ನಂಬಿಕೆ ಹಾಳಾಗಬೇಕೆ? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರೋದು, ಓ ಕೊರೋನಲ್ಲಿ ತೊಗೊಂಬಿಡಿ, ನಿಮ್ಮ ಕೊರೋನಾವರೇ ಬರಲ್ಲ. ದೇಶದ ಆರೋಗ್ಯ ಸಚಿವರು ನಿಂತುಬಿಟ್ಟಿದ್ರು ಇವೆ ಈ ಮನುಷ್ಯನ ಜೊತೆಯಲ್ಲ ಹೊತ್ತಿಗೆ, ಓ ಕೊರೋನಲ್ಲಿ ತೊಗೊಂಬಿಡಿ ಅಂತ. ಯಾರಿಗೂ ಕೋವಿಡೇ ಬರಲ್ಲ ಇನ್ಮೇಲೆ. ಆಮೇಲೆ ಕೇಳಿದೆ, ಇಲ್ಲ ಇಲ್ಲ, ಕೋವಿಡ್ ಬರದಂತೆ ತಡೆಯೋ ಶಕ್ತಿ ಅದರಲ್ಲಿದೆ ಅಂತ ನಾನು ಹೇಳಿದ್ದು, ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರು, ಸಾರಿ. ಆಗಿತ್ತು ಬಿಸ್ನೆಸ್ 600 ಕೋಟಿ 700 ಕೋಟಿ ಬಿಸ್ನೆಸ್ ಆಗಿತ್ತು ಅಷ್ಟೊತ್ತಿಗಾಗಲೇ. ಯಾವುದಕ್ಕೂ ಈ ಮನುಷ್ಯನ ಬಳಿ ಉತ್ತರ ಇಲ್ಲ. ಇವತ್ತಿಗೆ ಸಾರಿ ಕೇಳೋಕ್ಕೆ ಕೋರ್ಟ್ ಮುಂದೆ ಅಲಿತಾ ಇರೋದು ಈ ಮನುಷ್ಯ. ಯೋಗ ಮಾಡ್ತೀರಾ, ಅದ್ಭುತ, ಫೈನ್ ಮಾಡಿ, ಹೇಳ್ಕೊಡಿ, ತಪ್ಪಿಲ್ಲ. ಸುಳ್ಳು ಸುಳ್ಳು ತಪ್ಪು ತಪ್ಪು ಔಷಧಿಗಳನ್ನ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡಿಕೊಂಡು ಮ್ಯಾಜಿಕ್ ಮೆಡಿಸಿನ್ ಅಂತ ಹೇಳಿ ಇದೇ ವಿಚಾರಕ್ಕೆ ಕರೆದು ಇವತ್ತು ಈ ಮನುಷ್ಯನಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದು. ಇದ್ರ ಹಿನ್ನೆಲೆ ರಾಜ್ಯ ಏನು ಮಾಡ್ತಾ ಇದೆ, ಪತಂಜಲಿ ಉತ್ಪನ್ನಗಳ ಗುಣಮಟ್ಟ ಪರಿಶೀಲನೆ ಆಗಬೇಕು ಅಂತ ಸೂಚನೆ ಕೊಟ್ಟಿದೆ. ಭಯ ಆಗಿದೆ ಜನಗಳಿಗೆ, ಉತ್ಪನ್ನ ತೊಗೊಂಡ್ರೆ ಹೇಗೋ, ಏನು ಕಥೆನೋ, ಸೈಡ್ ಎಫೆಕ್ಟ್ಸ್ ಏನೋ, ನಿಜವಾಗ್ಲೂ ಇದು ಔಷಧಿನಾ ಅಲ್ವಾ? ಈ ವ್ಯಕ್ತಿ ಕೊಟ್ಟಿದ್ದ ಜೇನುತುಪ್ಪನೇ ಸುಳ್ಳು, ಶುದ್ಧ ಕಲಬೆರಕೆ ಜೇನುತುಪ್ಪ ಪತಂಜಲಿ ಕೊಟ್ಟಿದ್ದು. ಇಡೀ ದೇಶಕ್ಕೆ ಕಲಬೆರಕೆ ಜೇನುತುಪ್ಪ ತಿನ್ನಿಸಿದ ಮನುಷ್ಯ ಈ ಬಾಬಾ ರಾಮದೇವ್. ಫಸ್ಟ್ ಟೈಮ್ TV5 ಕನ್ನಡ ಅದರ ಬಗ್ಗೆ ವರದಿ ಮಾಡಿತ್ತು, ಈ ಮನುಷ್ಯ ಕೊಡುತ್ತಿರುವಂಥ ಜೇನುತುಪ್ಪ ಕಲಬೆರಕೆ ಅಂತ. ಹೇಗೆ? ಚೀನಾದ ಸ್ವೀಟ್ ಸಿರಪ್ಗಳನ್ನು ತಗೊಂಡು ಬಂದು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡೋದು. ಇಡೀ ಇಂಡಿಯಾದಲ್ಲಿ ಇದರಲ್ಲಿ ಸ್ವೀಟ್ ಸಿರಪ್ ಮಿಕ್ಸ್ ಆಗಿದೆಯಾ ಇಲ್ವ ಅಂತ ಪತ್ತೆ ಹಚ್ಚುವ ಲ್ಯಾಬೇ ಇರಲಿಲ್ಲ. ಯಾವ ಲ್ಯಾಬ್ ಕೊಟ್ಟರು ಈ ಜೇನುತುಪ್ಪ 100% ಪ್ಯೂರ್ ಸರ್ಟಿಫಿಕೇಟ್ ಬರೋದು? ಮಾರಿದ್ದೇ ಮಾರಿದ್ದು, ಜನ ಕೊಂಡುಕೊಂಡಿದ್ದು. ಜರ್ಮನಿಗೆ ಹೋಯ್ತು, ಉತ್ಪನ್ನ ಇನ್ನು ವಿಸ್ತರಿಸ್ಬೇಕಲ್ವೇ ಉದ್ಯಮನ. ಜರ್ಮನಿಗೆ ಹೋದಾಗ ಆ ಮಿಷಿನಲ್ಲಿ ಕಂಡುಹಿಡಿದ್ರು ಲ್ಯಾಬಲ್ಲಿ. ಸುಳ್ಳು, ಚೀನಾದ ಇಂತಿಂಥ ಸಿರಪ್ಪನ್ನು ಇದರಲ್ಲಿ ಮಿಕ್ಸ್ ಮಾಡಿ ಮಾರಿದ್ದಾರೆ ಅಂತ. ವಿಶ್ವಮಟ್ಟದಲ್ಲಿ ಭಾರತದ ಮಾನ ಕಳೆದ ಮನುಷ್ಯ, ವಿಶ್ವಮಟ್ಟದಲ್ಲಿ ಈ ಮನುಷ್ಯ ಭಾರತದ ಮಾನ ಕಳೆದಿದ್ದ ಅವತ್ತಿಗೆ. ಇವತ್ತಿಗೆ ಪತಂಜಲಿ ಉತ್ಪನ್ನಗಳು ಕೊರೋನಿಲ್ಲ, ಓಹೋ, ದೇಶದ ಆರೋಗ್ಯ ಸಚಿವರು ನಿಂತುಬಿಟ್ಟಿದ್ರು ಅದರ ಪ್ರಚಾರಕ್ಕೆ. ಇದು ತಗೊಳ್ಳಿ ಅಂತ ಬಿಡುಗಡೆ ಮಾಡಿದ್ದು ಮಾಡಿದ್ದೆ, ಅದು ಸುಳ್ಳು ಅಂತಾಯಿತು. ಕೋವಿಡ್ ಹೋಗಲಿಲ್ಲ ಅದರಿಂದ, ಅಸಲಿ ಕೋವಿಡ್ ಇದುವರೆಗಾದ್ರೆ ಔಷಧಿನೇ ಕಂಡುಹಿಡಿದಿಲ್ಲ. ಅದರಲ್ಲಿ ಹೇಳಿದ್ರು ನಿಮಗೇನು ಸೋಂಕಿನ ಲಕ್ಷಣಗಳಿದೆಯಲ್ಲ, ಲಕ್ಷಣ ಆಧಾರಿತ ಚಿಕಿತ್ಸೆ ಅಷ್ಟೇ ಇವತ್ತು ಕೊಟ್ಟಿರೋದಲ್ಲಿ. ಕೊರೋನಲ್ಲಿ ತೊಗೊಳ್ಳಿ, ಅದು ತೊಗೊಳ್ಳಿ ಎಲ್ಲ ಹೇಳಾಯಿತು. ಈಗೇನಾಗಿದೆ, ಇಡೀ ಭಾರತದಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಒಂದು ಭಯ ಶುರುವಾಗಿದೆ. ಪತಂಜಲಿ ಉತ್ಪನ್ನಗಳನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಆದೇಶ ಬಂದಿದೆ. ರಾಜ್ಯದಲ್ಲಿ ಪತಂಜಲಿ ಲಿಮಿಟೆಡ್ನ ಎಲ್ಲ ಉತ್ಪನ್ನಗಳ ಗುಣಮಟ್ಟದ ಪರಿಶೀಲನೆ ಆಗುತ್ತೆ. ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಯುಷ್ ಆಯುಕ್ತರಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಟ್ವೀಟ್ ಮಾಡಿ ತಮ್ಮ ಆದೇಶವನ್ನು ಖಚಿತಪಡಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ರಾಮದೇವ್ ಅವರ ಪತಂಜಲಿ ಸಂಸ್ಥೆ ಮಾಡಿರುವಂತಹ ಘೋರ ವಂಚನೆ ಇದೆಯಲ್ಲ, ಇದು ಅಕ್ಷಮ್ಯ. ಆಯುರ್ವೇದ ಮತ್ತು ಭಾರತೀಯ ವೈದ್ಯ ಪದ್ಧತಿಗೆ ಇದು ಅಪಖ್ಯಾತಿ. ಆಯುರ್ವೇದವನ್ನು ಪ್ರಮೋಟ್ ಮಾಡೋ ಹೆಸರಲ್ಲಿ ಯುನಾನಿ, ಇನ್ನೊಂದು ಮತ್ತೊಂದು ಅಲೋಪತಿ ಇದೆಲ್ಲ ಇತ್ತಲ್ಲ, ಎಲ್ಲದರ ಬಗ್ಗೆನೂ ಅದು ಸುಳ್ಳು ಅಂತ ಪ್ರಚಾರ ಮಾಡಿದ್ವಿ. ಅದಕ್ಕೂ ಕರೆದು ಚೀಮಾರಿ ಹಾಕ್ತು ಕೋರ್ಟು. ಅಲ್ಲಪ್ಪ, ನಿನ್ನ ಆಯುರ್ವೇದ ಪ್ರಮೋಟ್ ಮಾಡ್ಕೋ, ನಮ್ಮ ತಕರಾರಿಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲ ಇಂಗ್ಲೀಷ್ ವೈದ್ಯರು ಸರಿ ಇಲ್ಲ, ಅವರೇ ಸತ್ತೋಗ್ಬಿಟ್ರು, ರೆಮ್ಡಿಸಿವಿರ್ ತೊಗೊಳ್ಳಿ ಅಂದರು, ಅದು ತೊಗೊಂಡು ವೈದ್ಯರು ಸತ್ತೋಗ್ಬಿಟ್ರು, ಡಾಕ್ಟರ್ಗಳೇ ಸಾಯ್ತಾ ಇದ್ದಾರೆ, ನಾನು ಕೊರೋನಲ್ಲಿ ತೊಗೊಳ್ಳಿ ಅಂತ ಈ ಮನುಷ್ಯ ಪ್ರಚಾರ ಮಾಡಿತ್ತು. ತಪ್ಪಲ್ವೇ? ಅಷ್ಟೆಲ್ಲ ಓದಿಕೊಂಡು ಅವ್ರಿಗೂ ಒಂದು ಸಂಸ್ಥೆ ಅಂತಿರುತ್ತೆ, ಅವ್ರಿಗೂ ಒಂದು ಪದ್ಧತಿ ಅಂತಿರುತ್ತೆ, ಕಲ್ತಿರ್ತಾರೆ. ಇದೆಲ್ಲ ಮಾತಾಡ್ತೀವಿ, ಇದೇ ಜನಗಳು ಬಂದು ಆಸ್ಪತ್ರೆ ಅಡ್ಮಿಟ್ ಆದರು, ಇವ್ರು ಬಂದು ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಇವರೆಲ್ಲ ವಾಸಿ ಮಾಡ್ಕೊಂಡಿದ್ದು, ಕೊನೆಗೆ ಬಾಲಕೃಷ್ಣ ಅವರೆಲ್ಲ ಸೇರಿಕೊಂಡು ಸೇರಿದ್ರಲ್ಲ ಜೋರಾಗಿ. ತೊಗೋಬೇಕಾಯ್ತು ಕೊರೋನಿಲ್ಲು, ಇನ್ನೊಂದು ಮತ್ತೊಂದು ಏನು ಕಾಯಿಲೆ ಇತ್ತಲ್ಲ, ಇವರು ಔಷಧಿನ ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ವಲ್ಲ, ಜನ ಕೇಳ್ತಿದ್ರು ಅದನ್ನು.
ಅಲ್ರಪ್ಪ ನಮಗೆಲ್ಲ ಇದ್ನುಂಗಿ ಅದ್ನುಂಗಿ ಅಂತ ಹೇಳ್ಬಿಟ್ಟು ನೀವೇ ವೈಸಿಲ್ ಅಡ್ಮಿಟ್ ಆದ್ರಲ್ಲ ಹೆಂಗೆ ಕತೆ ಅಂತ ಕೇಳಿದ್ರು ಜನ. ಇವರು ವ್ಯಾಪಾರ ವೃದ್ಧಿಗೋಸ್ಕರವಾಗಿ ತಾನು ತಿಳ್ಕೊಂಡಿರೋದ ಶ್ರೇಷ್ಠತೆಯನ್ನು ಎಷ್ಟು ಬೇಕಾದ್ರೆ ಪ್ರಚಾರ ಮಾಡ್ಕೊಳ್ಳಿ. ಇನ್ನೊಬ್ಬರದು ಕನಿಷ್ಠ ಅಂತ ಹೇಳಿಕ್ಕೆ ನೀವು ಯಾರೂ ಅಲ್ಲ. ಆರೋಗ್ಯ, ವ್ಯಾಪಾರ ಅಥವಾ ರಾಜಕೀಯದಲ್ಲಿ ನಿಮಗೊಂದು ಕುರುಡು ನಂಬಿಕೆ ಬೆಳೆದುಬಿಟ್ಟಿದೆ. ಟ್ವೀಟ್ ಮೂಲಕ ಪತಂಜಲಿ ಸಂಸ್ಥೆ ವಿರುದ್ಧವಾಗಿ ದಿನೇಶ್ ಗುಂಡೂರಾವ್ ದಾಳಿ ಮಾಡಿದ್ದಾರೆ. ಟ್ವಿಟರ್ಸ್ ಬಳಿಕ ಇದೀಗ ಶಿವು ಇದ್ದಾರೆ. ಶಿವು, ಎಲ್ಲಿಗೆ ಬಂತು ಪತಂಜಲಿ ಸಂಸ್ಥೆಯ ಉತ್ಪನ್ನಗಳ ವಿಚಾರ ಅಂತ? ಶಿವಕುಮಾರ್ ಜೋಹಳಿ, ಇದೀಗ ಎಲ್ಲಿಗೆ ಬಂತು ಈಗ ಪತಂಜಲಿ ವಿಚಾರ? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಕೊರೋನಲ್ ವಿಚಾರದಲ್ಲೂ ಚೀಮಾರಿ ಹಾಕಿತ್ತು, ಇವತ್ತು ಮತ್ತೆ ಚೀಮಾರಿ ಹಾಕಿದೆ. ಇವತ್ತಿಗೆ ಅವರ ಪ್ರಾಡಕ್ಟ್ ಬಗ್ಗೆನೇ ಜನಗಳಲ್ಲಿ ಅನುಮಾನ ಶುರುವಾಗಿದೆ. ಅನುಮಾನ ಬಗೆಹರಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಆದೇಶ ಕೂಡ ಮಾಡಿದೆ. ಅವರ ಪತಂಜಲಿ ಉತ್ಪನ್ನಗಳ ಬಗ್ಗೆ ಈಗ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ನಿನ್ನೆಯಷ್ಟೇ ತರಾಟೆಯನ್ನು ತೆಗೆದುಕೊಂಡಿತ್ತು. ತಪ್ಪು ಜಾಹೀರಾತುಗಳ ಮೂಲಕ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡುವ ಮೂಲಕ ತಮ್ಮದೇ ಶ್ರೇಷ್ಠ ಅನ್ನುವಂತಹ ಒಂದು ಬಿಂಬಿತವನ್ನು ಮಾಡಿಕೊಂಡು ಅದರಿಂದ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದೀರಿ, ಇದು ಸರಿಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ರವಾನಿಸಿತ್ತು. ಜೊತೆಗೆ ಉತ್ತರಾಖಂಡ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೂ ಕೂಡ ಎಚ್ಚರಿಕೆಯನ್ನು ನೀಡಿತ್ತು. ಜೊತೆಗೆ ಹಿಂದೆ ಫೆಬ್ರವರಿ 27ರಲ್ಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ನೋಟಿಸನ್ನು ಕೊಟ್ಟಿತ್ತು. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಜಾಹೀರಾತುಗಳನ್ನು ಕೊಟ್ಟು ಜನರನ್ನು ಮರಳು ಮಾಡುವಂಥ ಒಂದು ಪ್ರಯತ್ನಗಳನ್ನು ಬಾಬಾ ರಾಮದೇವ್ ಅವರ ಪತಂಜಲಿ ಸಂಸ್ಥೆ ಮಾಡಿತ್ತು ಅನ್ನುವಂಥದ್ದು, ಅದರ ಮೇಲೆ ನೀವು ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅಂತೇಳಿ ಆಗ ಕೇಂದ್ರ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಆ ನೋಟಿಸ್ಗೆ ಉತ್ತರವನ್ನು ಕೂಡ ಈಗ ಒದಗಿಸಿದೆ. ನೀವು ಕೊಟ್ಟಿರುವಂಥ ಒಂದು ವಿವರಣೆ ಏನಿದೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನು ಎತ್ತಿ ಹಿಡಿದಿದೆ. ಸೊ ಇಲ್ಲಿ ಬಾಬಾ ರಾಮದೇವ್ ಅವರ ಉತ್ಪನ್ನಗಳ ಬಗ್ಗೆ ಈಗ ಅನುಮಾನಗಳು ಶುರುವಾಗಿರುವಂಥದ್ದು, ಒಂದು ಕಡೆ ಕ್ಷಮೆಯನ್ನು ಕೇಳಿದ್ದಾರೆ ಅವರು, ನಾವು ತಪ್ಪು ಜಾಹೀರಾತುಗಳನ್ನು ಕೊಟ್ಟಿರುವಂಥದ್ದು ನಮ್ಮದೇ ಶ್ರೇಷ್ಠ ಅಂತೇಳಿ ನಾವು ಹೇಳಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆದರೆ ಈಗ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಉತ್ಪನ್ನಗಳನ್ನು ಪರಿಶೀಲನೆ ಮಾಡಬೇಕಾಗಿದೆ, ಯಾಕೆಂದರೆ ಆ ಉತ್ಪನ್ನಗಳ ಅದರಲ್ಲಿ ಔಷಧೀಯ ಗುಣಗಳು ಹೇಗಿದೆ ಮತ್ತು ಔಷಧಿಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ, ಆಯುರ್ವೇದಿಕ ಔಷಧಿಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಏನನ್ನ ಮಿಕ್ಸ್ ಮಾಡಲಾಗಿದೆ, ಮಿಕ್ಸ್ ಮಾಡಿರುವಂತಹ ವಸ್ತುಗಳು ಔಷಧಿಗೆ ಸಂಬಂಧಪಟ್ಟಂಥವ ಅಥವಾ ಬೇರೆ ಏನಾದರೂ ಕಲಬೆರಕೆಯನ್ನು ಮಾಡಲಾಗಿದೆಯಾ, ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕು. ಹಾಗಾಗಿ ರಾಜ್ಯ ಡ್ರಗ್ ಕಂಟ್ರೋಲ್ ರೂಮ್ಗೆ ನಾನು ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಆರೋಗ್ಯ ಇಲಾಖೆಯ ಆಯುಕ್ತರಿಗೂ ಕೂಡ ನಾನು ಈಗಾಗಲೇ ಇದರ ಬಗ್ಗೆ ತನಿಖೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಅದರ ಒಂದು ಗುಣಮಟ್ಟದ ಬಗ್ಗೆ ವರದಿಯನ್ನು ಕೊಡುವಂತೆ ಈಗ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ದಿನೇಶ್ ಗುಂಡೂರಾವ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಡ್ರಗ್ ಕಂಟ್ರೋಲ್ ಬೋರ್ಡ್ ಅದರ ಬಗ್ಗೆ, ಔಷಧಿಗಳ ಬಗ್ಗೆ, ಅದರ ತಾಜಾತನದ ಬಗ್ಗೆ ಮತ್ತು ಅದರಲ್ಲಿ ಏನಾದರೂ ಬೇರೆ ಕಲಬೆರಕೆಗಳನ್ನು ಬೆರೆಸಿದ್ದಾರಾ ಹೇಗೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಬೇರೆ ಅಂಶಗಳನ್ನು, ಬೇರೆ ವಸ್ತುಗಳನ್ನು ಅದಕ್ಕೆ ಕಲಬೆರಕೆ ಮಾಡಿದ್ದೇ ಆಗಿದ್ದರೆ ಆಗ ಇಲ್ಲಿ ಅದನ್ನು ನಿಷೇಧಿಸುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಯಾಕೆಂದರೆ ಇಲ್ಲಿಯವರೆಗೆ ಮಾರ್ಕೆಟಿಂಗು ಅಂದರೆ ಯಾವುದೇ ಒಂದು ಕಂಪನಿ ತನ್ನ ಉತ್ಪನ್ನಗಳನ್ನು ಅತ್ಯಧಿಕವಾಗಿ ಮಾರಾಟ ಆಗಬೇಕು, ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಸೂತ್ರಗಳನ್ನು ಮಾಡ್ಕೊಂಡಿರ್ತಾರೆ. ಜಾಹೀರಾತುಗಳ ಮೂಲಕ ಜನರ ಮನಸ್ಸನ್ನು ಸೆಳೆಯುವಂಥದ್ದು ಇದರ ಹಿಂದಿರುವಂಥ ಒಂದು ಲೆಕ್ಕಾಚಾರ. ಯಾಕೆಂದರೆ ಆ ಪ್ರಾಡಕ್ಟಲ್ಲಿ ಈ ರೀತಿಯಾದಂಥ ಔಷಧೀಯ ಗುಣಗಳಿದೆ, ಇಂಥ ಕಾಯಿಲೆಯನ್ನು ಈ ಉತ್ಪನ್ನ ನಮ್ಮ ಉತ್ಪನ್ನ ಕ್ಯೂರ್ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಆ ಮಾಧ್ಯಮಗಳಲ್ಲಿ ಜಾಹೀರಾತುಗಳ ಮೂಲಕ ಕೊಡುವ ಮೂಲಕ ಆ ಜನರನ್ನು ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಈ ಸಂಸ್ಥೆ ಕೈ ಹಾಕಿತ್ತು ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಶಿವು.